ನಮಸ್ಕಾರ, ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ದಕ್ಷಿಣ ಭಾರತದ ಜನಪ್ರಿಯ ತರಕಾರಿಗಳಲ್ಲಿ ಸೀಮೆ ಬದನೆಕಾಯಿ ಒಂದು. ಈ ಸೀಮೆ ಬದನೆಕಾಯಿಯನ್ನು ಬೆಂಗಳೂರು ಬದನೆಕಾಯಿ ಅಂತ ಹೇಳ್ತೀವಿ. ಇದರಲ್ಲಿ ನಾನಾ ಥರ ಅಡುಗೆಗಳನ್ನು ಮಾಡುತ್ತೇವೆ. ಇದನ್ನು ಬಳಸಿ ಸಾಗು, ಪಲ್ಯ ಮತ್ತು ಕೂಟನ್ನು ಮಾಡುತ್ತೇವೆ. ಇದು ಪಿಯರ್ ಹಣ್ಣಿನ ಆಕಾರದಲ್ಲಿದೆ. ಇದನ್ನು ಹಸಿಯಾಗಿ ಸೇವಿಸಬಾರದು, ಬೇಯಿಸಿಯೇ ತಿನ್ನಬೇಕು. ಇಂದಿನ ಸ್ಪೈಸ್ ಬಾಕ್ಸಿನಲ್ಲಿ ಸೀಮೆ ಬದನೆಕಾಯಿಯ ಸಿಹಿ ಪಲ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಸೀಮೆ ಬದನೆಕಾಯಿ ಬೇಯಿಸಿ ಒಗ್ಗರಣೆ ಹಾಕಿ ಕಾಯಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕೊತ್ತಂಬರಿ ಸೊಪ್ಪು ಅಲಂಕರಿಸಿದರೆ ಸೀಮೆ ಬದನೆಕಾಯಿ ಸಿಹಿ ಪಲ್ಯ ತಯಾರಾಗುತ್ತೆ. ಸೀಮೆ ಬದನೆಕಾಯಿ ಸಿಹಿ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳು: 2 ಸೀಮೆ ಬದನೆಕಾಯಿ, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಅರಿಶಿನ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕಾಯಿ ತುರಿ. ಸೀಮೆ ಬದನೆಕಾಯನ್ನು ಮೊದಲು ತೊಳೆದು ಸಿಪ್ಪೆ ತೆಗೆದುಕೊಳ್ಳಿ. ಕೊನೆ ಕಟ್ ಮಾಡಿಕೊಳ್ಳಿ. ಇದರಲ್ಲಿರೋ ಬೀಜನ ತೆಗೆದುಹಾಕ್ಕೊಳ್ಳಿ. ಇದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ, ತುಂಬ ಸಣ್ಣಕ್ಕೆ ಹೆಚ್ಕೋಬೇಡಿ. ಇದು ಬೇಗ ಬೆಂದ್ಬಿಡುತ್ತೆ, ಆದ್ದರಿಂದ ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಹಾಗೆ ಹೆಚ್ಕೊಳ್ಳಿ. ಈಗ ತರಕಾರಿ ಹೆಚ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಬೇಯೋದಿಕ್ಕೆ ಸ್ವಲ್ಪ ನೀರು ಸಾಕು, ಜಾಸ್ತಿ ಹಾಕಿದ್ರೆ ಮುದ್ದೆ ಆಗೋಗುತ್ತೆ. ಈಗಾಯಿತು, ಸ್ವಲ್ಪ ಹೊತ್ತು ನೀರಲ್ಲಿ ಬೇಯಲಿ. ಈಗ ಸೀಮೆ ಬದನೆಕಾಯಿ ಬೆಂದಿದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹೊಂದಿಸಿ ನೀರೆಲ್ಲ ಹಿಂಗಿದೆ. ಈಗ ಸೀಮೆ ಬದನೆಕಾಯಿ ಬೆಂದಿದೆ, ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಅರಿಶಿನ, ಒಣಮೆಣಸಿನ್ಕಾಯಿ, ಸಾಸಿವೆ ಚಿಟ್ಕುಡ್ತಾ ಇದೆ, ಒಗ್ಗರಣೆ ಆಗಿದೆ. ಬೆಂದಿರುವ ಸೀಮೆ ಬದನೆಕಾಯಿ ಮೇಲೆ ಹಾಕ್ಕೊಳ್ಳಿ. ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಕಾಯಿ ತುರಿ,
ಸ್ವಲ್ಪ ಸಕ್ಕರೆ. ಇದು ಸಿಹಿ ಪಲ್ಯ ಆದ್ದರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಖಾರ ಪಲ್ಯ ಬೇಕು ಅಂತಂದರೆ ಸಕ್ಕರೆ ಹಾಕ್ಕೋಬೇಡಿ. ಸರಿಯಾಗಿ ಹೊಂದು ಅಂತ ಕಲಸ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಇಂದ ಅಲಂಕರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲದೇ ಇದ್ರೂ ಪರವಾಗಿಲ್ಲ. ನಿಂಬೆಹಣ್ಣು ಹಾಕೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಸೀಮೆ ಬದನೆಕಾಯಿ ಸಿಹಿ ಪಲ್ಯ ಸಿದ್ಧವಾಗಿದೆ. ಇದನ್ನು ಸರ್ವಿಂಗ್ ತಟ್ಟೆಗೆ ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸಿಹಿ ಪಲ್ಯ ಸಿದ್ಧವಾಗಿದೆ. ಇದನ್ನು ಪೂರಿ, ಚಪಾತಿ ಮತ್ತು ರೊಟ್ಟಿ ಜೊತೆ ಸೇವಿಸ್ಬೋದು. ಇದರಲ್ಲಿ ಹೆಚ್ಚು ನಾರಿನಂಶ ಇದೆ ಮತ್ತು ವಿಟಮಿನ್ ಸಿ ಇದೆ. ಈ ತರಕಾರಿ ಸೇವಿಸ್ತಾ ಇದ್ರೆ ಕ್ರಮೇಣವಾಗಿ ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗುತ್ತಾ ಬರುತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದ ಇದನ್ನು ವಾರದಲ್ಲಿ ಒಂದು ಸಲ ಮಾಡಿಕೊಂಡು ಸೇವಿಸಿರಿ.